ಕಷ್ಟಪಟ್ಟು ಅಂದ್ರೆ ಏನಾಯ್ತು ಇದಕ್ಕೆ ಮುಂಚೆ ಇದೆಲ್ಲ ಈ ಡೆವಲಪ್ಮೆಂಟ್ಸ್ ಆಗಕ್ಕೆ ಮುಂಚೆ ಒಂದು ಸಿನಿಮಾ ಒಪ್ಪಿಟ್ಟಿದ್ವಿ ಇಬ್ರುವೆ ಆ ಸಿನಿಮಾ ಲಾಕ್ ಡೌನ್ ಕಾರಣದಿಂದ ಸ್ವಲ್ಪ ಶೂಟಿಂಗ್ ಶುರುವಾಗ ತಡ ಆಯ್ತು ಅದು ಬರ್ತಿದ್ದಾರೆ ಆ ಸಿನಿಮಾದಲ್ಲಿ ಸೆಟಲ್ ಲವ್ ಆಯ್ತು ಅಂತ ಸೋ ಅದಕ್ಕೆ ಸೆಟಲ್ ಲವ್ ಆಗಿಲ್ಲ ಮೇಬಿ ಕ್ರೆಡಿಟ್ಸ್ ತಗೋಬಹುದು ನಾವು ಹಂಗಂದ್ರೆ we behaved really well on the set ಯಾರಿಗೂ ಗೊತ್ತಾಗದಂಗೆ ಮೇಂಟೈನ್ ಮಾಡೋದು ಮಾತ್ರ ಬಹಳ ಸರ್ಕಸ್ ಆಗೋಯಿತು ಒಂದು ಕೆಲವು ಸೀನ್ಸ್ ಎನಾಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೂ ಇತ್ತು ಅದನ್ನ ನನ್ನ ಪ್ರೀತಿ ಜೊತೆ ನಾನು ಹೆಂಗೆ ನಡ್ಕೊಳ್ಳಿ ಅಂತ ಒಂದಷ್ಟು ಬಾಧೆನೂ ಪಟ್ಟಿದ್ದೀನಿ ಬಟ್ ಯಾ ಸಿನಿಮಾ ನಮ್ಮ ಶಕ್ತಿ ಮೀರಿ ಕಾಪಾಡ್ಕೊಂಡು ಬಂದ್ವಿ ಕಡೆಗೆ ಆಗಲಿಲ್ಲ ರನ್ಔಟ್ ಆಗೋದ್ವಿ ಥ್ಯಾಂಕ್ ಯು ಇದು ತುಂಬ ತುಂಬ ಶ್ರಮ ಪಟ್ಟಿದ್ದೀವಿ ಅದಕ್ಕೆ ಪ್ರೇಮ ಅಂದರೆ ಇಷ್ಟು ಒಬ್ರಿಗೊಬ್ರು ಇಷ್ಟಪಟ್ಟು ಒಂದು ಈ ಟೈಮ್ಗೆ ನಮಗೆ ಲವ್ ಬಂತು ದಿಸ್ ಇಸ್ ದ ಡೇ ಅಂತ ಇಲ್ಲ ಸೋ ಅದು ಸ್ಲೋ ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂದ್ರೆ ಇದಕ್ಕೆ ಪ್ರೀತಿ ಅಂತ ಹೆಸರು ಕೊಡ್ಬೋದು ಅಂದ್ರೆ ಆ ಒಂದು ಭಾವನೆ ಮನಸ್ಸಲ್ಲಿ ಮೂಡಿದ ಲೆಕ್ಕದಲ್ಲಿ ಕೇಳಿದ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು 2.5-3 ವರ್ಷ ಆಗಿದೆ ಸೊ ಆ ನಂತರ ಹೇಳ್ಕೊಂಡು ವರ್ಷ ದಾಟಿದೆ ನಮ್ಮ ಕ್ರಿಸ್ಟಲ್ಗಿನ್ನ ನಮ್ಮ ಪ್ರೀತಿ ಆ್ಯಕ್ಚುಲಿ ವಯಸ್ಸು ಜಾಸ್ತಿ ಸೊ ನಾಯಿ ಕೊಟ್ಟು ದೇವರಾಣೆ ಪಟಾಯಿಸಿಲ್ಲ ಆ್ಯಕ್ಚುಲಿ ಅದು ಉಲ್ಟಾ ಆಗಿದೆ ನಾನು RR ನಗರಕ್ಕೆ ಶಿಫ್ಟ್ ಆಗಿಬಿಟ್ಟಿದೆ ಮುಂಚೆನೆ RR ನಗರದಿಂದ ಇವಾಗ ಬೇರೆ ಕಡೆ ಶಿಫ್ಟ್ ಆಗಿದ್ದೀನಿ ಅದು ಒನ್ ಆಫ್ ದ ರೀಸನ್ ಇವರು ಸೊ ಅಂದರೆ ಸಹಜ ಅಲ್ವಾ ಅಂದರೆ ಅರ್ಧಾಂಗಿಗೋಸ್ಕರ ಒಂದಷ್ಟು ಕೆಲಸ ಮಾಡಬೇಕಾಗುತ್ತೆ ಅವರು ನನಗೋಸ್ಕರ ಒಂದಷ್ಟು ಮಾಡ್ತಾರಲ್ಲ ಅಂದರೆ ನನಗೂ ದೊಡ್ಡ ಕುಟುಂಬ ಇಷ್ಟ ಫ್ಯಾಮಿಲಿ ಇಷ್ಟ ಸೊ ಅಪ್ಪ ಇವರು ನಾನು ಎಲ್ಲರೂ ಒಟ್ಟಿಗೆ ಇರಬೇಕು ಅಂತಂದರೆ ಒಂದು ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ ಒಂದು ಸ್ವಲ್ಪ ಸ್ಪೇಷಿಯಸ್ ಮನೆಗೆ ಹೋಗೋಣ ಅಂತ ಶಿಫ್ಟ್ ಆಗುತ್ತೆ ಸೊ ಅದನ್ನು ಯಾರು ಕನ್ನಡ ಪಿಕ್ಚರ್ ಅಪ್ಪ ಲೋಕಿ ಏನೋ ರೌಂಡ್ ಮಾರ್ಕ್ ಹಾಕಿ ಪೆಂಡೆಂಟು ನನ್ನೊಂದು ಕನ್ನಡಕ ಏನೂ ಬಿಟ್ಟಿಲ್ಲ ಸೊ ತುಂಬ ಖುಷಿಯಾಗಿತ್ತು ಆ ಒಂದು ಕಲ್ಲಿ ಹೇರಿದೆ ಅದನ್ನು ರೌಂಡ್ ಮಾರ್ಕ್ ಮಾಡಿ ತೋರಿಸಿದ್ದಾರೆ ಅದು ಸ್ಟ್ರೈಟ್ ಮಾಡ್ಕೊಂಬಂದಿನಿ ಇವತ್ತು ಅಂದರೆ ನನಗೆ ಅಂದರೆ ಏನೇ ಕೆಲಸ ಮಾಡಿದ್ರು ಯಾವುದೇ ಒಂದು ಇದು ಮಾಡ್ತಿದ್ರು ಅದರಲ್ಲಿ ಕಂಪ್ಲೀಟಾಗಿ ನನ್ನನ್ನು ನಾನು ತೊಡಗಿಸ್ಕೋಬೇಕು ಅದನ್ನು ನಾನು ಎಂಜಾಯ್ ಮಾಡಬೇಕು ಅಂತ ಇವಾಗ ದಿಸ್ ಇಸ್ ಅ ಡಿಫ್ರೆಂಟ್ ಫೇಸ್ ಸೊ ಮದುವೆ ಆಗ್ತಿದ್ದೀನಿ ಸೊ ಫ್ಯಾಮ್ಲಿ ಮತ್ತು ಈ ಒಂದು ಹೆಂಡತಿ ಅನ್ನೋ ಸ್ಥಾನ ಆಗಿರ್ಬೋದು ಸೊ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಐ ವಾಂಟ್ ಟು ಎಂಜಾಯ್ ದಿಸ್ ಇದನ್ನು ಎಂಜಾಯ್ ಮಾಡಿ ಇದಾಗಲೂ ಒಂದು ಸ್ವಲ್ಪ ದಿನ ಆದಮೇಲೆ ತುಂಬ ಒಳ್ಳೆ ಸ್ಕ್ರಿಪ್ಟ್ ಬಂತು ಅಂದರೆ ಖಂಡಿತ ಮಾಡ್ತೀನಿ ನನ್ನ ಒತ್ತಾಯ ಅಂತೂ ಖಂಡಿತವಾಗ್ಲೂ ಇದೆ ನೀವು ಯಾಕೆ ಮಾಡಬೇಕು ಅಂದರೆ ಯಾಕಂದರೆ ನಾನು ಫ್ಯಾನ್ ಯಾಕೆ ಪರಿಚಯ ಆಗ್ಬಿಟ್ಟು ಇವಾಗ ಮದುವೆ ಆಗಿದೆ ಹೆಂಡತಿ ಯಾಕೆ ಮಾಡಬೇಡ ಅನ್ನೋಕ್ಕಾಗಲ್ಲ ಸೊ ಅದು ನನ್ನ ಮೇಲೆ ನಾನೇ ಕಾಂಟ್ರಾಡಿಕ್ಟ್ ಮಾಡ್ಕೊಂಡಂಗೆ ಸೊ ಶಿ ಹ್ಯಾಸ್ ಟು ಆ್ಯಕ್ಟ್ ಆ್ಯಂಡ್ ಈಗ ಒಂದು ಸ್ವಲ್ಪ ನಾನೇ ಬ್ರೇಕ್ ತೊಗೊಂಡಿದ್ದೆ ಒಂದು 1-2 ವರ್ಷಗಳ ಕಾಲ ಈಗ ಯಾವುದೂ ಒಪ್ಕೋತಾ ಇರಲಿಲ್ಲ ಸಿನಿಮಾಗಳು ಈಗ ಮದುವೆ ಆದಮೇಲೆ ಕೂಡ ಒಂದು ಸ್ವಲ್ಪ ಚಿಕ್ಕ ಬ್ರೇಕ್ ಬೇಕು ನನಗೂ ಕೂಡ ಯಾಕಂದರೆ 15-16 ವರ್ಷದಿಂದ ಡೈಲಿ ರೊಟೀನೇ ಅದಾಗ್ತಿತ್ತು ಬೆಳಿಗ್ಗೆ ಎದ್ದೇಳು ರೆಡಿ ಆಗೋ ಶೂಟಿಂಗ್ ಹೋಗು ಬಾ ಅಥವಾ ಹಬ್ಬಗಳಲ್ಲಿ ಮಾತ್ರ ಬ್ರೇಕ್ ತಗೋ ಫ್ಯಾಮಿಲಿ ಜೊತೆ ಇರು ದಟ್ ಯೂಸ್ ಟು ಬಿ ಮೈ ರೊಟೀನ್ ಸೊ ಇವಾಗ ಈ ಫೇಸ್ನ ಐ ವಾಂಟ್ ಟು ಎಂಜಾಯ್ ನೀವು ಸ್ವಲ್ಪ ಟೈಮ್ ಮಾಡ್ಕೋಬೇಕಷ್ಟೇ ಇಲ್ಲಿ ಇಬ್ಬರದ್ದು ಇದೆ ಅಲ್ಲೊಂದು HS ಇದೆ ಇಲ್ಲಿ VS ಇದೆ ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.